ವೈಭವ ಮೇಳಗೊಂಡ ವೇಷವ ಗುರಸ ವಿಲಾಸವ ಯಕ್ಷಾಂತರಂಗ ಯಕ್ಷ ಲೋಕದೊಳಗೊಂದು ಅಭಿಯಾನ ತಾಳಗತಿಯೋ ಕಾಲಗತಿಯ ಕುಣಿಸಿದಂದವ ಅಭಿಯಾನದ 26ನೇ ಹೆಜ್ಜೆ ಯಕ್ಷಗಾನದಲ್ಲಿ ಸಂಶೋಧನೆ ಈ ಹೆಜ್ಜೆಗೆ ಬರಹದ ಬೆರಳು ಡಾಕ್ಟರ್ ಧನಂಜಯ ಕುಂಬ್ಳೆ ವರ್ಣವೈಭವ ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು ಪಿಎಸ್ ಸೂರ್ಯನಾರಾಯಣ ಭಟ್ ಇದೋ ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ ಯಕ್ಷಗಾನದ ಬಗೆಗಿನ ಅಧ್ಯಯನ ಮತ್ತು ಸಂಶೋಧನೆಗಳ ಕುರಿತು ಹೇಳುವಾಗ ಸಂಪೂರ್ಣಾನಂದ ಬಳುಕೂರು ಅವರು ಅಮೃತ ಸೋಮೇಶ್ವರ ಅವರ ಪ್ರಸಂಗ ಸಾಹಿತ್ಯದ ಪರಂಪರೆ ಮತ್ತು ಆಧುನಿಕತೆಯ ಕುರಿತು ಮಂಡಿಸಿದ ಮಹಾಪ್ರಬಂಧ ಕವಿಯೊಬ್ಬನ ಪ್ರಸಂಗಗಳನ್ನು ಒಟ್ಟಾಗಿ ಅಧ್ಯಯನಕ್ಕೊಳಪಡಿಸಿದ ಮುಖ್ಯ ಪ್ರಬಂಧ ದಿವ್ಯಶ್ರೀ ಡಿ ಅವರ ಕೀರಿಕಾಡು ವಿಷ್ಣು ಮಾಸ್ತರರ ಯಕ್ಷಗಾನ ಪ್ರಸಂಗಗಳು ಎಂಬ ಎಂಫಿಲ್ ಪ್ರಬಂಧ ಈ ಮಾದರಿಯದ್ದು ದೇವಿ ಮಹಾತ್ಮೆ ಪ್ರಸಂಗ ಮತ್ತು ಪ್ರದರ್ಶನ ಪಾರ್ಥಿಸುಬ್ಬನ ಯಕ್ಷಗಾನ ಪ್ರಸಂಗಗಳು ಪಠ್ಯ ಮತ್ತು ಪ್ರದರ್ಶನ ಮೊದಲಾದ ವಿಷಯಗಳಲ್ಲಿ ಸಂಶೋಧನೆಗಳು ನಡೆಯುತ್ತಿರುವುದು ಇದೇ ಸಾಲಿನಲ್ಲಿ ಸೇರತಕ್ಕವುಗಳು ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಇವರ ಕೃಷ್ಣಾರ್ಜುನ ಕಾಳಗ ಕಾವ್ಯ ಮತ್ತು ಪ್ರಸಂಗಗಳ ತೌಲನಿಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಕಣ್ಣೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ತಾರಗ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮಿನಿ ಭಜಂದ ಭಕ್ತಿಯಲ್ಲಿ ರಾಮ ರಾಮಿನಿ ಭಜಂದ ಬಂದನಾರದರ ಕಣ್ಣು ಬಂದನಾರದರ ಕಣ್ಣು ವರಮಠನ ಚಂದ ದಿಂದಿರುಗೊಂಡು ವರಮಠನ ಚಂದ ದಿಂದಿರುಗೊಂಡು ತಂದು ಪೀಠವ ನೀಡಿದ ಸಾಷ್ಟಾಂಗ ವಂದನೆಗಳನ್ನು ಮಾಡಿದ ಯಕ್ಷಗಾನದಲ್ಲಿ ಕನ್ನಡ ಶಿಷ್ಟ ಸಾಹಿತ್ಯಕ್ಕಿಂತ ಭಿನ್ನವಾದ ಹಲವು ಛಂದೋವಿನ್ಯಾಸಗಳಿವೆ. ಈ ಕುರಿತು ಕಬ್ಬಿನಾಲೆ ವಸಂತ ಭಾರದ್ವಾಜರು ಮಂಡಿಸಿದ ಯಕ್ಷಗಾನ ಛಂದಸ್ಸು ಒಂದು ಅಧ್ಯಯನ ಎಂಬ ಗ್ರಂಥ ಯಕ್ಷ ಛಂದಸ್ಸಿನ ಅಧ್ಯಯನಗಳಿಗೆ ಆಕರವಾಗಬಲ್ಲ ಒಂದು ಸಂಶೋಧನೆ. ಯಕ್ಷಗಾನದ ಛಂದಸ್ಸಿನ ತತ್ವಗಳು ಅಕ್ಷರ ಮಾತ್ರ ಅಂಶ ಗಣಾನ್ವಿತ ಛಂದಸ್ಸುಗಳು ಯಕ್ಷಗಾನ ಮತ್ತು ಚಿತ್ರಕಾವ್ಯ ತಾಳಗಳು ದಾಸ ಸಾಹಿತ್ಯದ ಸಂಬಂಧ ಇತ್ಯಾದಿಗಳ ಕುರಿತು ಚರ್ಚಿಸಿದ
ಮೌಲಿಕ ಮಹಾಪ್ರಬಂಧ ಇದು. ಶಿಮಂತೂರು ನಾರಾಯಣ ಶೆಟ್ಟರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಪದವಿ ಪಡೆದ ಯಕ್ಷಗಾನ ಛಂದೋಂಬುಧಿ ಎಂಬ ಕೃತಿ ಪಾರಂಪರಿಕ ಸೂತ್ರ ವೃತ್ತಿ ವ್ಯಾಖ್ಯಾನ ರೂಪದಲ್ಲಿ ಗಣ ತಾಳ ಛಂದ ಪ್ರಸ್ತಾರ ಸೂತ್ರಗಳನ್ನು ಸಮಗ್ರ ವಿವೇಚನೆಗೆ ಒಳಗುಪಡಿಸಿದಂತಹ ಗ್ರಂಥ. ನನ್ನ ಒಳಗಿನ ಒಂದು ಅಂತಃಸ್ಫೂರ್ತಿಯೇ ಅದಕ್ಕೆ ಕಾರಣ. ಆ ಅಂತಃಸ್ಫೂರ್ತಿಯನ್ನು ಎಬ್ಬಿಸಿ ಹುಚ್ಚೆಬ್ಬಿಸಿದವರು ಅಗಲಿಬಾಗದು. ಆ ಒಂದು ಹುಮ್ಮಸ್ಸಿನಿಂದಲೇ ನಾನು ಅದನ್ನು ಬರೆದುಕೊಂಡು ಹೋದ್ ಒಂದು ತಾಳಕ್ಕೆ ಬೇಕಾದಂತಹ ಸಾಹಿತ್ಯವನ್ನು ಗಣ ಅಂತ ಹೇಳುದು. ಆ ಗಣ ಆವರ್ತ ಸಾಹಿತ್ಯ, ಅದು ಅದಕ್ಕೆ ಸರಿಯಾಗಿ ನಿಲ್ಲಬೇಕು, ಹೊಂದಬೇಕು. ಅದು ಸಾಹಿತ್ಯವೂ ಆಗಬೇಕು, ಅದಕ್ಕೊಂದು ಭಾವನೆಯೂ ಇರಬೇಕು. ಛಂದಸ್ಸು ಒಂದಾಯ್ತು, ಮತ್ತೆ ಸಾಹಿತ್ಯ, ಇವುಗಳನ್ನು ಸ್ಥೂಲವಾಗಿ ಅಲ್ಲ ಬಹಳ ಸೂಕ್ಷ್ಮವಾಗಿ ವಿವೇಚನೆ ಮಾಡಿದೆ ಅಷ್ಟೇ. ನಾನು ಡಾಕ್ಟರೇಟ್ ಮಾಡುವುದಕ್ಕಿಂತ ಒಂದು ವರ್ಷ ಮುಂಚೆ ನಮ್ಮ ಶತಾವಧಾನಿ ಆರ್ ಗಣೇಶರವರು ಡಿಲಿಟ್ ಪದವಿಯನ್ನು ಅದೇ ವಿಶ್ವವಿದ್ಯಾಲಯದಿಂದ ಪಡೆದರು. ಆಗ ಅವರು ನನಗೆ ಪತ್ರ ಬರೆದು, ನೀವು ಕೂಡ ಡಿಲಿಟ್ಗೆ ಯಾಕೆ ಪ್ರಯತ್ನ ಮಾಡಬಾರದು, ಹಂಪಿ ಯೂನಿವರ್ಸಿಟಿಗೆ ಅದನ್ನು ಅರ್ಪಿಸಬೇಕು ಡಿಲಿಟ್ ಪದವಿಗಾಗಿ ಅಂತ ಹೇಳಿದವರು ಆರ್ ಗಣೇಶರವರು. ಯಕ್ಷಗಾನದ ಹಿಮ್ಮೇಳ, ಬಣ್ಣಗಾರಿಕೆ, ಅರ್ಥ, ಕುಣಿತ, ಕಲಾವಿದರು, ಹೀಗೆ ಪ್ರದರ್ಶನವನ್ನು ಮುಖ್ಯ ನೆಲೆಯಾಗಿಟ್ಟುಕೊಂಡು ಸಂಶೋಧನೆಗಳು ನಡೆದಿವೆ. ಅವುಗಳಲ್ಲಿ ಉಲ್ಲೇಖಿಸಲೇಬೇಕಾದ ಮಹಾಪ್ರಬಂಧ ಕೆಎಂ ರಾಘವ ನಂಬಿಯಾರರ ಕರಾವಳಿ ಯಕ್ಷಗಾನ ಹಿಮ್ಮೇಳ ಸಮಗ್ರ ಅಧ್ಯಯನ. ಭಾಗವತರಾಗಿ ಯಕ್ಷಗಾನದ ಪರಂಪರೆಯ ಕುರಿತ ಆಳವಾದ ತಿಳುವಳಿಕೆಯುಳ್ಳ ನಂಬಿಯಾರರು ಈ ಗ್ರಂಥದಲ್ಲಿ ಹಿಮ್ಮೇಳದ ವಿಕಾಸ, ನಿರ್ವಹಣಾ ರೀತಿ, ಉಪಕರಣಗಳು, ಭಾಷೆ, ತಾಳ, ಛಂದೋಲಯ ಸೂತ್ರ, ಗಾನದ ಆಕೃತಿ, ವಾದನ ಸೂಕ್ಷ್ಮತೆ, ಪೂರ್ವರಂಗದ ವೇಷಗಳು, ಚೌಕಿ ರಂಗಸ್ಥಳ ಮೊದಲಾದ ಹಲವು ಮಜಲುಗಳಲ್ಲಿ ವಿಚಾರ ಮಂಡನೆಯನ್ನು ಮಾಡಿದ್ದಾರೆ. ಉಪನ್ಯಾಸಕಿ ಕಲಾವಿದೆ ನಾಗವೇಣಿ ಮಂಚಿಯವರ ಯಕ್ಷಗಾನ ಮತ್ತು ಮಹಿಳೆ ಎಂಬ ಮಹಾಪ್ರಬಂಧವು ಯಕ್ಷಗಾನದ ಸ್ತ್ರೀ ಪಾತ್ರಗಳು ಹಾಗೂ ಯಕ್ಷಗಾನದಲ್ಲಿ ಮಹಿಳೆಗಿರುವ ಅವಕಾಶಗಳನ್ನು ಕುರಿತು ವಿವೇಚಿಸಿದ ಪ್ರೌಢ ಪ್ರಬಂಧ. ಮೇಳಗಳನ್ನು ಕೇಂದ್ರೀಕರಿಸಿದ ಅಧ್ಯಯನಗಳೂ ಬಂದಿವೆ. ಡಾಕ್ಟರ್ ರಾಮಕೃಷ್ಣ ಜೋಶಿಯವರು ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಸಾದರಪಡಿಸಿದ ಯಕ್ಷಗಾನ ಕಲೆಗೆ ಇಡಗುಂಜಿ ಮೇಳದ ಕೊಡುಗೆ ಎಂಬುದು ಈ ಮಾದರಿಯ ಅಧ್ಯಯನದ ಮೊದಲ ಪ್ರಯತ್ನ. ಯಕ್ಷಗಾನದ ಕಲಾವಿದ ಕೇಂದ್ರಿತ ಸಂಶೋಧನೆಗಳೂ ನಡೆಯುತ್ತಿವೆ. ಅವುಗಳಲ್ಲಿ ಕೆರೆಮನೆ ಶಂಭು ಹೆಗಡೆ ಅಧ್ಯಯನ ಎಂಬ ಡಾಕ್ಟರ್ ಜಿಎಸ್ ಭಟ್ಟ ಇವರ ಅಧ್ಯಯನ ಗ್ರಂಥ ವಿಸ್ತಾರವು ಕಲಾವಿದನ ವಿವರಗಳು ಮಾತ್ರವಲ್ಲದೆ ಆ ಕಾಲದ ಯಕ್ಷಗಾನದ ವಿಶ್ಲೇಷಣೆಯನ್ನೂ ಒಳಗೊಂಡು ಮೌಲಿಕವಾಗಿದೆ. ಪುರುಷೋತ್ತಮ ಪೈಕಾ ಅವರ ತೆಂಕುತಿಟ್ಟು ಯಕ್ಷಗಾನ ಸಂಪ್ರದಾಯ ಶೇಣಿ ಚಿಂತನ ಎಂಬ ಮಹಾಪ್ರಬಂಧವು ಶೇಣಿಯವರ ಯಕ್ಷಗಾನ ಕುರಿತ ಚಿಂತನೆಗಳನ್ನಿಟ್ಟುಕೊಂಡು ಬಂದಂತಹ ಒಂದು ಸಂಶೋಧನೆ. ಬರೇ ಮಾತುಗಾರಿಕೆ ಅಂದರೆ ಉಸಿರು ಕಟ್ಟಿಸ್ತದೆ ಆ ಕಲೆಯನ್ನು. ಆದರೆ ಮಾತುಗಾರಿಕೆ ಇಲ್ಲದಿದ್ದರೆ ಉಸಿರೇ ಇರೋದಿಲ್ಲ. ಯಾಕೆ, ಇದು ನಾವು ಕಂಡದ್ದು ಎಲ್ಲ ಮೇಳಗಳು ಮೂಲೆ ಗುಂಪಾಗಿದ್ದು. ಈಗೀಗ ಯಕ್ಷಗಾನ ತಲೆ ಎತ್ತುವುದಕ್ಕೆ ಕಾರಣ ಈಗಿನ ಆಧುನಿಕ ವೇಷಧಾರಿಗಳು ಕೂಡ ಸ್ವಲ್ಪ ಮಾತುಗಾರಿಕೆಯಲ್ಲಿ ಸ್ವಲ್ಪ ವ್ಯಂಗ್ಯ ಹಾಸ್ಯ ಇತ್ಯಾದಿ ಬೆರಕೆ ಮಾಡಿದ್ದರಿಂದ ಜನ ಬರ್ತದಷ್ಟೇ ಹೊರತು ಬರೇ ಇವರದ್ದು ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ವರ್ಣಶಾಲೆಯ ಅಂತ ಹೇಳೋ ಯಕ್ಷಗಾನ ಪದ್ಯಕ್ಕೆ ಇನ್ನೊಬ್ಬ ಅರ್ಥ ಹೇಳಬೇಕಾದ ಅಗತ್ಯ ಇಲ್ಲ, ಆ ಪದ್ಯವೇ ಅರ್ಥ ಆಗ್ತದೆ. ಹಾಗಾದರೆ ನಾವು ಹಾಗೆ ಮಾಡಲಿಲ್ಲ, ಅದಕ್ಕೆ ಅರ್ಥಗಾರಿಕೆಯನ್ನು ಸೇರಿಸಿದೆವು. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ವರ್ಣಶಾಲೆಯ ಎಂಬುದಕ್ಕೆ ನೋಡಿ ನಿರ್ಮಲ ಜಲ ಕೋಮ ಸಮೀಪದಿ ಮಾಡಿಕೊಂಡರು ವರ್ಣಶಾಲೆಯ ರಾಮಲಕ್ಷ್ಮಣರು ಎರಡು ಪರ್ಣ ಕುಟೀರ ಮಾಡಿಕೊಂಡರು ರಾಮಾಯಣದ ಪ್ರಕಾರ. ಇದು ಅಲ್ಲದಿದ್ದರೆ ಜಲ ಸಮೀಪದಿ ಮಾಡಿಕೊಂಡರು ಅಂತಾಯ್ತು. ಅದು ಹೌದು, ಅರ್ಥದ ವಿಸ್ತಾರ ಇಲ್ಲದಿದ್ದರೆ ಬರೇ ಅನುವಾದ ಆದರೆ ಇವತ್ತಿಗೂ ನಡೆಯೋದಿಲ್ಲ. ಇಂಗ್ಲಿಷ್ನಲ್ಲೂ ಯಕ್ಷಗಾನದ ಕುರಿತ ಸಂಶೋಧನಾ ಪ್ರಬಂಧಗಳು ಬಂದಿವೆ. ಡಾಕ್ಟರ್ ಗುರುರಾಜ ಬಾಪ್ಟೆ ಅವರ ಸೆಮಿಯೋಟಿಕ್ಸ್ ಆಫ್ ಯಕ್ಷಗಾನ ಎಂಬ ಮಹಾಪ್ರಬಂಧ ಇವುಗಳಲ್ಲಿ ಮುಖ್ಯವಾದದ್ದು. ಇವು ಯಕ್ಷಗಾನದ ಕುರಿತು ಶೈಕ್ಷಣಿಕ ಕಾಳಜಿಯಿಂದ ಬಂದಿರುವ ಸಂಶೋಧನಾ ಪ್ರಬಂಧಗಳು. ಈ ಸಮೀಕ್ಷೆ ಸ್ಥೂಲವಾದುದು. ವಿಶ್ವವಿದ್ಯಾನಿಲಯಗಳ ವ್ಯಾಪ್ತಿಯಲ್ಲಿ ಪಿಎಚ್ಡಿ ಪದವಿಯ ಅಧ್ಯಯನಕ್ಕೆ ಯಕ್ಷಗಾನವನ್ನು ಆರಿಸಿಕೊಂಡದ್ದು ಜನರ ಕಲೆಗೆ ಸಿಕ್ಕ ಶೈಕ್ಷಣಿಕ ಗೌರವವೆಂದೇ ನಾವು ಭಾವಿಸಬೇಕಾಗಿದೆ. ಇದಲ್ಲದೆ ಸ್ವತಂತ್ರವಾಗಿ ಯಕ್ಷಗಾನದ ಕುರಿತ ಅಧ್ಯಯನ ಕೃತಿಗಳನ್ನು ಬರೆದವರು ಹಲವರಿದ್ದಾರೆ.
ಮೊದಲಿಗೆ ಮಹತ್ವದ ಅಧ್ಯಯನ ಲೇಖನಗಳು ಉಚ್ಚವಾಗಿ ಕಾಣಿಸಿಕೊಂಡದ್ದು ಯಕ್ಷಗಾನ ಕಲಾವಿದರಿಗೆ ಸಮರ್ಪಿಸಿದ ಅಭಿನಂದನಾ ಗ್ರಂಥಗಳಲ್ಲಿ. ಈ ಸಾಲಿನಲ್ಲಿ ನಾವು ಕೈಮುಗಿದು ಎತ್ತಿಕೊಳ್ಳಬೇಕಾದ ಕೃತಿ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳ ಅಭಿನಂದನಾ ಗ್ರಂಥ ಯಕ್ಷಗಾನ ಮಕರಂದ. ಮುಳಿಯ ಮಹಾಬಲ ಭಟ್ಟರು ಸಂಪಾದಿಸಿದ ಈ ಗ್ರಂಥದಲ್ಲಿ ಹಲವು ತಜ್ಞರು ಯಕ್ಷಗಾನದ ಉಗಮ, ಶಾಸ್ತ್ರೀಯತೆ, ಜಾನಪದ ಅಂಶಗಳು, ಪ್ರಸಂಗಗಳ ವಸ್ತು, ಸಂಗೀತಾಂಶ, ಛಂದಸ್ಸು, ತಾಳ, ಗಮಕ, ಪರಂಪರೆ ಮತ್ತು ಪ್ರಯೋಗ, ನೃತ್ಯ, ವೇಷಭೂಷಣ, ಭಾಗವತಿಕೆ, ತಾಳಮದ್ದಳೆ, ಪೂರ್ವರಂಗ, ಹೀಗೆ ಬಹು ನೆಲೆಗಳಿಂದ ಯಕ್ಷಗಾನದ ಸಮಗ್ರ ಅವಲೋಕನವನ್ನು ಮಾಡಿದ 61 ಪ್ರಬುದ್ಧ ಲೇಖನಗಳಿವೆ. ಮುಂದೆ ಯಕ್ಷಗಾನದ ಹಲವು ಅಧ್ಯಯನಗಳಿಗೆ ಬಾಗಿಲು ತೆರೆದ ಆಚಾರ್ಯ ಕೃತಿ ಇದು. ಎಸ್ವಿಪಿ ಮತ್ತು ಸರವು ರಾಮಭಟ್ಟರು ಸಂಪಾದಿಸಿದ 1974 ಪ್ರಕಟಗೊಂಡ ದೇರಾಜೆ ಸೀತಾರಾಮಯ್ಯನವರ ಅಭಿನಂದನ ಗ್ರಂಥ ರಸರ್ಷಿ. ಪಾದೇಕಲ್ಲು ನರಸಿಂಹಭಟ್ಟ ಮತ್ತು ವಿಷ್ಣು ಭಟ್ಟರು ಸಂಪಾದಿಸಿದ ಮಾಂಬಾಡಿ ನಾರಾಯಣ ಭಾಗವತರ ಅಭಿನಂದನ ಗ್ರಂಥ ರಂಗವೈಖರಿ. ಜಿ ಶಂಕರ್ ಸಂಪಾದಿಸಿದ ಪೆರ್ಲ ಕೃಷ್ಣಭಟ್ಟ ಅಭಿನಂದನ ಗ್ರಂಥ ಸುದರ್ಶನ. ಕೆಎಂ ರಾಘವನಂಬಿಯಾರರು ಸಂಪಾದಿಸಿದ ಮುಳಿಯ ಮಹಾಬಲ ಭಟ್ಟ ನೆನಹು ಮತ್ತು ಸ್ಮೃತಿ ಸಂಚಯ. ಪೆರ್ಲ ಕೃಷ್ಣಭಟ್ ಮತ್ತು ಹಿರಣ್ಯ ವೆಂಕಟೇಶ ಭಟ್ಟರು ಸಂಪಾದಿಸಿದ ಶೇಣಿ ಅಭಿನಂದನ ಗ್ರಂಥ ಸಹಸ್ರಚಂದ್ರ. ಪ್ರಭಾಕರ ಜೋಶಿಯವರು ಸಂಪಾದಿಸಿದ ಮೂಡಂಬೈಲು ಶಾಸ್ತ್ರಿ 75. ಸೀತಾರಾಮ ಆರ್ ಶೆಟ್ಟಿಯವರು ಸಂಪಾದಿಸಿದ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ ಅಭಿನಂದನ ಗ್ರಂಥ ನಾದಲೋಲ. ಭಾಸ್ಕರ ರೈ ಕುಕ್ಕುವಳ್ಳಿ ಸಂಪಾದಿಸಿದ ಸಿದ್ಧಕಟ್ಟೆ ವರಸ್ಮೃತಿ ಸಂಪುಟ ಯಕ್ಷರ ಚನ್ನ. ಡಿಕೆ ರಾಜೇಂದ್ರರು ಸಂಪಾದಿಸಿದ ಜಿಎಸ್ ಭಟ್ಟ ಅಭಿನಂದನ ಗ್ರಂಥ ಯಕ್ಷಲೋಕ. ಯಕ್ಷ ಶಾಂತಲಾ ಪಾತಾಳ, ದೀವಾನ ಸಂಪದ, ಒಡ್ಡೋಲಗ, ಹೀಗೆ ಮುಗಿಯದಷ್ಟು ಬೆಳೆಯುವ ಈ ಅಭಿನಂದನ ಗ್ರಂಥಗಳು ವ್ಯಕ್ತಿ ವೈಭವದಲ್ಲಿ ಮುಳುಗದೆ ಯಕ್ಷಗಾನ ಕಲಾವಲೋಕನಕ್ಕೆ, ಚಿಂತನೆಗೆ ದಾರಿ ಮಾಡಿಕೊಟ್ಟು ಉಪಕರಿಸಿವೆ. ಇದಲ್ಲದೆ ಆಸಕ್ತಿಯಿಂದ ಯಕ್ಷಗಾನದ ವಿವಿಧ ನೆಲೆಗಳನ್ನು ಕುರಿತು ವಿದ್ವತ್ಪೂರ್ಣ ಕೃತಿಗಳನ್ನು ಪ್ರಕಟಿಸಿದ ಹಲವರಿದ್ದಾರೆ. ಈ ಸಾಲಿನಲ್ಲಿ ಅಮೃತ ಸೋಮೇಶ್ವರರು ಅಗ್ರಪಂಕ್ತಿಯ ಲೇಖಕರು. ಅವರ ಯಕ್ಷಾಂದೋಳ ಎಂಬ ಕೃತಿ ಯಕ್ಷಗಾನದ ಅಧ್ಯಯನಕಾರರು ಓದಲೇಬೇಕಾದ ಕೃತಿ. ಯಕ್ಷಗಾನದ ಚರಿತ್ರೆ, ಪುರಾಣ ಪ್ರಸಂಗಗಳಿಗೆ ಕಾಯಕಲ್ಪ, ಪ್ರಸಂಗ ಸೃಷ್ಟಿ, ಪಾರ್ಥಿಸುಬ್ಬನ ಪ್ರಸಂಗಗಳು, ಮುದ್ದಣನ ಪ್ರಸಂಗಗಳು, ಹೀಗೆ ವಿವಿಧ ವಿಷಯಗಳನ್ನು ಚರ್ಚಿಸುವ 19 ಲೇಖನಗಳು ಇಲ್ಲಿವೆ. ಯಕ್ಷಾಂದೋಳ, ಅದು ನಾನು ಯಕ್ಷಗಾನ ಕಲೆಯ ಬಗ್ಗೆ ಮೇಲಿಂದ ಮೇಲೆ ಮಾಡಿದ ಒಂದು ಸಣ್ಣ ಪರಿಚಯಾತ್ಮಕ ಒಂದು ಪ್ರಯತ್ನ ಅದು. ಯಕ್ಷಾಂದೋಳ ಅಂತ, ಯಕ್ಷಾಂದೋಳ ಎಂಬ ಶಬ್ದ ಅದು ಹಳಗನ್ನಡ ಸಾಹಿತ್ಯದಲ್ಲಿ ಸಿಕ್ಕುವಂಥ ಒಂದು ಶಬ್ದ. ಆ ಕೃತಿಯಲ್ಲಿ ನಾನು ಯಕ್ಷಗಾನ ಒಂದು ಕಾವ್ಯದ ಅಥವಾ ರಚನೆಗಳ ಬಗ್ಗೆ ಸ್ಥೂಲವಾಗಿ ಕೆಲವೊಂದು ನನ್ನ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗಿದ್ದೇನೆ. ಅದರಲ್ಲಿ ಅಂದರೆ ಯಕ್ಷಗಾನದಂಥ ಒಂದು ಸ್ವಯಂಪೂರ್ಣ ಕಲೆಯನ್ನು ನಾವು ಕೇವಲ ಸ್ಥೂಲವಾಗಿ ಒಂದು ನೋಡಿ ಅದರಲ್ಲಿ ರಚನೆ ಮಾಡ್ತಾ ಹೋಗುವುದಲ್ಲ, ಅದರ ಸ್ವಲ್ಪ ಆಮೂಲಚೂಲವಾಗಿ ಸ್ವಲ್ಪ ಅದರ ಬಗ್ಗೆ ದೊಡ್ಡ ರಿಸರ್ಚ್, ದೊಡ್ಡ ಒಂದು ಸಂಶೋಧನೆ ಅಂತಲ್ಲ, ಆದರೂ ಸ್ವಲ್ಪ ವಿಮರ್ಶಾತ್ಮಕವಾಗಿ ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ಯಾವುದೇ ಒಂದು ಕಲೆಯನ್ನು ಅದನ್ನು ಸ್ಥೂಲವಾಗಿ ಅಂಗೀಕರಿಸುವುದಲ್ಲ, ಸೂಕ್ಷ್ಮವಾದ ನೆಲೆಗಳನ್ನು ಸ್ವಲ್ಪ ಪರಿಚಯಿಸುವ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆ ದೃಷ್ಟಿಯಿಂದ ಆ ಕೃತಿಗಳಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ದೆ ನಾನಷ್ಟೇ. ಆಮೇಲೆ ಇನ್ನೊಂದು ರೀತಿಯ ಪ್ರಯತ್ನ ಏನು ಅಂತಂದರೆ, ಏಡ್ಸ್ ಅಂತ ಒಂದು ಮಾರಕ ರೋಗ ಉಂಟು, ಅದರ ಬಗ್ಗೆ ಪ್ರಸಂಗಗಳು ನಾನು ಬರೆಯುವ ಪ್ರಯತ್ನ ಮಾಡುವಾಗ ಹೇಗೆ ಬರೀಬೇಕು, ಯಾಕಂದರೆ ಅದರಲ್ಲಿ ಆ ಶಬ್ದ ಎಲ್ಲ ಏಡ್ಸ್ ಇತ್ಯಾದಿ ಶಬ್ದಗಳು ಬರಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕಾವ್ಯದ ಒಂದು ಸ್ಪರ್ಶ ಸಿಕ್ಕುವುದಿಲ್ಲ. ಈಗ ನಾನು ರುಧಿರ ಮೋಹಿನಿ ಅಂತ ಬರೆದೆ, ಏಡ್ಸ್ ರೋಗದ ಹಬ್ಬುವಿಕೆ ಹೇಗೆ ಆಗ್ತದೆ ಇತ್ಯಾದಿ, ಅಂಗುಲಿಮಾಲನಂತಹ ವಿಚಿತ್ರ ವ್ಯಕ್ತಿಯ ವಿಕ್ಷಿಪ್ತತೆಯನ್ನು ಒಂದು ರೀತಿಯಲ್ಲಿ ಭಿನ್ನ ರೀತಿಯಲ್ಲಿ ಬರೀಲಿಕ್ಕೆ, ಹೀಗೆ ಕೆಲವೊಂದು ಪ್ರಯೋಗಗಳನ್ನು ಯಕ್ಷಗಾನದ ಕ್ಷೇತ್ರದಲ್ಲಿ ನಾನು ಮಾಡಿದ್ದೇನೆ. ಇದೆಲ್ಲವೂ ಬಹಳ ಶ್ರೇಷ್ಠ ಮಟ್ಟದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ,
ಆದರೆ ಯಕ್ಷಗಾನದಂತಹ ಒಂದು ಕಲಾ ಮಾಧ್ಯಮದಲ್ಲಿ ಅನೇಕ ವಿಷಯಗಳನ್ನು ತರಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಒಂದು ತೋರಿಸಿಕೊಡುವಂಥ ಒಂದು ನಮ್ರ ಪ್ರಯತ್ನವನ್ನು ನಾನು ಒಂದು ನನ್ನ ಮಿತಿಯಲ್ಲಿ ಮಾಡಿದ್ದೇನಷ್ಟೇ. 1973 ಕಾಲಕ್ಕೆ ಪ್ರಕಟಗೊಂಡ ಕುಬಣೂರು ಬಾಲಕೃಷ್ಣರಾಯರ ಯಕ್ಷಗಾನ ಕೃತಿ, ಮುಳಿಯ ತಿಮ್ಮಪ್ಪಯ್ಯನವರ ಪಾರ್ತಿಸುಬ್ಬ, ತಾಳ್ತಜೆ ಕೃಷ್ಣ ಭಟ್ಟರ ಯಕ್ಷಗಾನ ಪ್ರಭ, ಪು ಶ್ರೀನಿವಾಸ ಭಟ್ಟರ ಯಕ್ಷಗಾನ ಕಲಾವಿದರು, ಕೂಶಿ ಹರಿದಾಸ ಭಟ್ಟರು ಸಂಪಾದಿಸಿದ ಸಮಗ್ರ ಯಕ್ಷಗಾನ ಪರಂಪರೆ ಮತ್ತು ಪ್ರಯೋಗ, ರಾಮಚಂದ್ರ ಉಚ್ಚಿಲರ ಯಕ್ಷಗಾನ ನಡೆದು ಬಂದ ದಾರಿ ಮೊದಲಾದವು ಕಾಲದ ಪ್ರಕಟಣೆಗಳು. ಸಂಶೋಧಕ ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯರು ಬಿಡಿಬಿಡಿಯಾಗಿ ಅನೇಕ ಮಹತ್ವದ ಲೇಖನಗಳನ್ನು ಯಕ್ಷಗಾನದ ಕುರಿತು ಬರೆದಿದ್ದಾರೆ. ಅದು ಪಾದೆಕಲ್ಲು ವಿಷ್ಣುಭಟ್ಟರು ಸಂಪಾದಿಸಿದ ಮಹಾಜನಪದದಲ್ಲಿ ಪ್ರಕಟಗೊಂಡಿದೆ. ಯಕ್ಷಗಾನಕ್ಕೆ ತಮ್ಮ ಕೃತಿಗಳ ಮೂಲಕ ಒಂದು ಶೈಕ್ಷಣಿಕ ಮಾನ್ಯತೆಯನ್ನು ಒದಗಿಸಿದ ಇನ್ನೊಬ್ಬರು ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು. ಮಾರುಮಾಲೆ, ಜಾಗರ, ಕೇದಗೆ, ಪ್ರಸ್ತುತ, ಯಕ್ಷಗಾನ ಸ್ಥಿತಿಗತಿ, ಹೀಗೆ ಹಲವು ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಜಿಎಸ್ ಭಟ್ಟರ ಯಕ್ಷಗಾನ ಪರಿಶೀಲನ, ಪ್ರೊಫೆಸರ್ ಮೋಹನ ಕುಂಟಾರರ ಯಕ್ಷಗಾನ ವಾಚಿಕಾಧ್ಯಯನ, ಯಕ್ಷಗಾನ ಆಹಾರ್ಯ, ಚಂದ್ರಶೇಖರ ದಾಂಬ್ಲೆಯವರ ಯಕ್ಷಗಾನ ರಂಗಭಾಷೆ, ಕೆಎಂ ರಾಘವನಂಬಿಯಾರರ ತಿಳಿನೋಟ, ದೀವಟಿಗೆ, ಮಂದಲೆ, ಯಕ್ಷಸೇಚನ, ಹಾಡು ಆಡು ಕಾವ್ಯ, ಆಶು ವೈಖರಿ ಮೊದಲಾದವು ಮಹತ್ವದ ಅಧ್ಯಯನ ಗ್ರಂಥಗಳು. ನಮ್ಮ ಜಿಲ್ಲೆಯಲ್ಲಿ ಆಗಾಗ ಆಗ್ತಾ ಇದ್ದ ಅಭಿನಂದನ ಗ್ರಂಥ, ಸಂಸ್ಮರಣ ಸಂಚಿಕೆ ಇತ್ಯಾದಿಗಳೇ ಕಾರಣ, ಮೂಲ ಕಾರಣ. ಅವರಿಗೆ ಕೊಟ್ಟಂತಹ ಅವರು ಬಯಸಿ ಪಡೆದ ಬರಹಗಳನ್ನೇ ನಾನು ಒಟ್ಟು ಮಾಡಿಕೊಂಡು ಹೆಚ್ಚಾಗಿ ನಾನು ಲೇಖನ ಮಾಡಿರೋದು. ಮುಖ್ಯವಾಗಿ ವಿಲೋಕನ ಅಂತ ಒಂದು ಪುಸ್ತಕ, ಅದು ಡಾಕ್ಟರ್ ವಿಜಯ ಅವರು ಬೆಂಗಳೂರಿನಲ್ಲಿ ಸಂಕುಲ ಅನ್ನುವಂತಹ ಒಂದು ಸಾಂಸ್ಕೃತಿಕ ಪತ್ರಿಕೆಯನ್ನು ಆರಂಭಿಸಿದರು, ಮೊದಲೆಯ ಮಾಯಾಲೋಕ. ಇದು ನನಗೆ ಬಹಳ ಪ್ರಸಿದ್ಧಿ ಕೊಟ್ಟದ್ದು. ಹಿರಡಕ ಗೋಪಾಲರಾಯರ ಜೀವನ ಅನುಭವಗಳು, ಇವುಗಳನ್ನು ಅವರು ದಾಖಲೆ ಕೊಟ್ಟರು. ಸುಮಾರು 100 ವರ್ಷದ ಯಕ್ಷಗಾನದ ಇತಿಹಾಸ ಸ್ಮರಣೆಯ ರೂಪದಲ್ಲಿ ಅದರಲ್ಲಿ ಕಾಣಿಸುತ್ತದೆ. ಅದು ಬಹಳ ಮುಖ್ಯವಾದ. ಆಮೇಲೆ ಚಿನ್ನದ ತಾಳ ಅಂತ ಗೋರ್ಪಾಡಿ ವಿಠಲ ಪಾಟೀಲರ ಬಗ್ಗೆ ಅದೇ ರೀತಿಯಲ್ಲಿ ಇಂಟರ್ವ್ಯೂ ಮಾಡಿಕೊಂಡು ಬರೆದಿರುವಂತದ್ದು. ಮುಂದಲೆ ಇತ್ಯಾದಿಗಳೆಲ್ಲ ಸುಮಾರು 15 ಪುಸ್ತಕಗಳು ಬಂದಿದ್ದಾವೆ. ತೆಂಕನಾಡು ಯು ಶಂಕರನಾರಾಯಣ ಭಟ್ ಅವರ ತೆಂಕುತಿಟ್ಟು ಯಕ್ಷಗಾನ ಕಲಾವಿದರ ಅಧ್ಯಯನ ಗ್ರಂಥ. ಪಾದೆಕಲ್ಲು ವಿಷ್ಣು ಭಟ್ಟರು ಪ್ರಸಂಗ ವಿಶ್ಲೇಷಣೆ, ಯಕ್ಷಗಾನಾಧ್ಯಯನ ಎಂಬ ಮಹತ್ವದ ಕೃತಿಗಳನ್ನು ನೀಡಿದ್ದರೆ, ಕಬ್ಬಿನಾಲೆ ವಸಂತ ಭಾರದ್ವಾಜರು ಯಕ್ಷಗಾನ ಛಂದೋಗತಿ, ಛಂದೋ ವಸಂತ ಮೊದಲಾದ ಕೃತಿಗಳನ್ನು ರಚಿಸಿ ಯಕ್ಷಗಾನದ ಛಂದಸ್ಸಿನ ಕುರಿತು ಆಳವಾದ ಅಧ್ಯಯನವನ್ನು ಮುಂದಿಟ್ಟಿದ್ದಾರೆ. ಅವರ ಪ್ರಸಂಗ ಸಾಹಿತ್ಯದ ಕುರಿತ ಪ್ರಸಂಗಾಭರಣ ಎಂಬ ಕೃತಿಗೆ ಈ ಸಾಲಿನ ಯಕ್ಷಗಾನ ಅಕಾಡೆಮಿಯ ಗೌರವವೂ ಪ್ರಕಟಗೊಂಡಿದೆ. ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಡಾಕ್ಟರೇಟ್ ಥೀಸಿಸ್ ಮಾಡಿದ್ದು ಯಕ್ಷಗಾನ ಛಂದಸ್ಸು ಎನ್ನುವ ವಿಷಯದ ಬಗೆಗೆ. ಅದರಲ್ಲಿ ಯಕ್ಷಗಾನ ಪ್ರಸಂಗದಲ್ಲಿ ಬಳಕೆಯಾದಂತಹ ರಾಗತಾಳಗಳ ಶೀರ್ಷಿಕೆ ಅದು ಛಂದಸ್ಸಿನ ಸೂಚನೆ ಎನ್ನುವಂತಹ ನಿಲುವನ್ನ ನಾನು ಪ್ರತಿಪಾದಿಸಿದೆ. ಈಗ ಪ್ರಸಂಗಗಳಲ್ಲಿ ಸಿಗುವಂತಹ ಕೇದಾರಗೌಳ ಜಂಪೆ, ಕೇದಾರಗೌಳ ಅಷ್ಟ, ಸುರುಟಿ ಏಕ, ನವರೋಜು ಏಕ, ಕಾಂಬೋದಿ ಜಂಪೆ, ಸೌರಾಷ್ಟ್ರ ತ್ರಿವುಡೆ, ಹೀಗೆ ಬೇರೆ ಬೇರೆ ರಾಗತಾಳಗಳು ಅದು ರಾಗವನ್ನು ಹೇಳುವುದಲ್ಲ, ಅದು ಒಂದು ರೀತಿಯ ನಿರ್ದಿಷ್ಟ ಮಟ್ಟಿನ ಸೂಚನೆ ಅದು. ಅದನ್ನ ನಾನಲ್ಲಿ ಪ್ರತಿಪಾದಿಸಿದೆ. ಹಾಗೆಯೇ ಯಕ್ಷಗಾನ ಪ್ರಸಂಗದಲ್ಲಿ ಬಳಕೆಯಾದಂತಹ ಅಕ್ಷರ ಛಂದಸ್ಸು, ಮಾತ್ರಾಗತಿಯ ಛಂದಸ್ಸು, ಅಂಶ ಛಂದಸ್ಸು, ಅಂಶ ಮತ್ತು ಮಾತ್ರಾಗಣಗಳ ಮಿಶ್ರಣದ ಛಂದಸ್ಸು, ಚಿತ್ರಕಾವ್ಯ, ಹೀಗೆ ಯಕ್ಷಗಾನದ ಕಾವ್ಯ ಒಂದು ಶಾಸ್ತ್ರೀಯ ತಳಹದಿಯಲ್ಲಿ ರಚನೆಯಾದದ್ದು ಅನ್ನೋದನ್ನು ನಾನು ಅಲ್ಲಿ ಹೇಳಿದ್ದೇನೆ. ಆಮೇಲೆ ಯಕ್ಷಗಾನ ಕವಿಚರಿತ್ರೆ, ಕರ್ನಾಟಕದ ಯಕ್ಷಗಾನದ ಪ್ರಸಂಗಗಳ ಕರ್ತೃಗಳು ಅಂಥವ್ರು ಎಷ್ಟು ಜನ ಇರಬಹುದು ಅನ್ನುವಂತಹ ಒಂದು ಹುಡುಕಾಟ. ಸುಮಾರು 900 ಮಿಕ್ಕ ಯಕ್ಷಗಾನ ಕವಿಗಳು ಕರ್ನಾಟಕದಲ್ಲಿ ಇದ್ದಾರೆ. ಅವರು ರಚಿಸಿದ ಪ್ರಸಂಗಗಳ ಸಂಖ್ಯೆ 4600 ಮೀರಿದೆ ಅನ್ನುವಂತಹ ಒಂದು ನಿರ್ಣಯ ಬಹಳ ರೋಮಾಂಚಕಾರಿಯಾದದ್ದು. ದ್ವೇಷಜ ಪ್ರಸಂಗ ಅಂತ ಒಂದು ಹಸ್ತಪ್ರತಿ ನನಗೆ ಸಿಕ್ಕಿತು. ಅದು ಯಕ್ಷಗಾನದ ಔಷಧ ಕಾವ್ಯವನ್ನ ಕುರಿತಾದದ್ದು.
ಅದರಲ್ಲಿ ಯಾವುದೇ ಪಾತ್ರಗಳು ನಾವು ರಂಗ ಪ್ರದರ್ಶನ ಮಾಡುವಂತಹ ರೀತಿಯ ಕಥೆ ಅದರಲ್ಲಿ ಇಲ್ಲ. 100 ರೋಗಗಳ ಕಾರಣ, ಅವುಗಳ ಲಕ್ಷಣ, ಅವುಗಳ ಪರಿಹಾರ ಇದನ್ನ ಪದ್ಯಗಳಲ್ಲಿ ಕಟ್ಟಿದ್ದು. ಯಕ್ಷಗಾನದ ಛಂದೋಬಂಧದಲ್ಲಿ ಹೇಳುವಂತಹ ವಿನೂತನವಾದಂತಹ ರೀತಿಯದು. ಅದನ್ನು ಬರೆದವನು ರಾಮಕೃಷ್ಣ ಎನ್ನುವ ಕವಿ. ಆದರೆ ಅವನು ಸುಮಾರು 18-19 ಶತಮಾನದವನು ಇರಬಹುದು ಅಂತ ನಾವು ಭಾಷಾ ಶೈಲಿಯ ಆಧಾರದಲ್ಲಿ ಊಹಿಸಿದ್ದೆವು ಅದನ್ನ. ಆದರೆ ಇತ್ತೀಚೆಗೆ ಒಂದು ತಿಂಗಳಿನ ಹಿಂದೆ ರಾಜಗೋಪಾಲ ಕನ್ಯಾನ ಅನ್ನೋರು ನನಗೆ ಒಂದು ಹಸ್ತಪ್ರತಿಯನ್ನು ಒದಗಿಸಿದರು. ಅದು ಚಿದಾನಂದ ಅವಧೂತ ಎನ್ನುವ ಕವಿಯ ದೇವಿ ಮಹಾತ್ಮೆ ಎನ್ನುವಂತಹ ಒಂದು ಭಾಮಿನಿ ಷಟ್ಪದಿಯ ಕಾವ್ಯದ ಹಸ್ತಪ್ರತಿ. ಆ ಹಸ್ತಪ್ರತಿಯ ಲಿಪಿಕಾರ ರಾಮಕೃಷ್ಣ ಎನ್ನುವನು. ಆ ಲಿಪಿಕಾರ ಏನು ಮಾಡ್ತಾನೆ ಅಂತಂದ್ರೆ ಆ ಕಾವ್ಯದ ಕೊನೆಗೆ ಹೇಳ್ತಾನೆ, ವರ ಶಶಾಂಕ ವ್ಯಸನ ರಂಧ್ರದ ತುರಗ ಸಂಖ್ಯೆಯ ಶಾಲಿವಾಹನ ಧರಣಿ ಪತಿ ಶಕದಳು ಯುವಾಬ್ಧದ ಪುಷ್ಯದ ಅಮಾವಾಸ್ಯ ಅಂತ. ಅಂದ್ರೆ ಇದು 1797 ಶಾಲಿವಾಹನ ಶಕ ಯುವನಾಮ ಸಂವತ್ಸರ, ಅಂದ್ರೆ ಕ್ರಿಸ್ತ ಶಕ 1875 ಇದು ಸರಿ ಹೋಗ್ತದೆ. ಅಂದ್ರೆ ಈ ರಾಮಕೃಷ್ಣ ಲಿಪಿಕಾರನೇ ದೇಶಜ ಪ್ರಸಂಗವನ್ನು ಬರೆದವನು ಅನ್ನೋದು ನಮಗೆ ಗೊತ್ತಾಗಿರೋದ್ರಿಂದ ಕವಿಯ ಕಾಲ ನಿರ್ಣಯ ಕೂಡ ಸಾಧ್ಯ ಆಯಿತು. ಯಕ್ಷಗಾನ ಅಕಾಡೆಮಿ ಈ ವರ್ಷದ ಬಹುಮಾನವನ್ನು ಕೊಟ್ಟಿತು ನನ್ನ ಪ್ರಸಂಗಾಭರಣ ಎನ್ನುವಂತಹ ಸಂಶೋಧನಾ ಕೃತಿಗೆ. ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಅದು ಪ್ರಕಟ ಆಯಿತು. ಅದರಲ್ಲಿ ನಾನು ಅಳಿಯ ಲಿಂಗರಾಜನ ಪ್ರಸಂಗ, ಮುಳಿಯ ತಿಬ್ಬಪ್ಪಯ್ಯನವರ ಸೂರ್ಯಕಾಂತಿ ಕಲ್ಯಾಣದ ಕುರಿತು, ನಳಚರಿತ್ರೆಯ ಕಾವ್ಯ ಮತ್ತು ಪ್ರಸಂಗದ ಹೋಲಿಕೆ, ಯಕ್ಷಗಾನ ಪ್ರಸಂಗ ಶಾಸ್ತ್ರೀಯ ಭಾಷೆಯ ಹಿನ್ನೆಲೆಯಲ್ಲಿ ಯಾಕೆ ಮುಖ್ಯ ಇತ್ಯಾದಿಯಾದಂತಹ ಚಿಂತನೆಯನ್ನು ನಾನು ನಡೆಸಿದ್ದುಂಟು. ಯಕ್ಷಗಾನ ಪ್ರಸಂಗ ಸಾಹಿತ್ಯ, ಅಂಬುರುಹದಳ, ಯಕ್ಷಗಾನ ಕವಿಕಾವ್ಯ ವಿಹಾರ ಅನ್ನುವ ಗ್ರಂಥಗಳನ್ನು ನಾನು ಬರೆದಿದ್ದೇವೆ. ಸಂಶೋಧನೆಯ ರಂಗದಲ್ಲಿ ಇನ್ನೂ ಅನೇಕ ಕೆಲಸ ಆಗಬೇಕು. ಉದಾಹರಣೆಗೆ ಈಗ ನಾನು ತೊಡಗಿಕೊಂಡದ್ದು ಯಕ್ಷಗಾನದ ಸಾಹಿತ್ಯ ಚರಿತ್ರೆ ಅಂತ. ಹೇಗೆ ಬೇರೆ ಬೇರೆ ಶತಮಾನಗಳಲ್ಲಿ ಯಕ್ಷಗಾನದ ಪ್ರಸಂಗ ಸಾಹಿತ್ಯ ನಡೆದು ಬಂತು, ಅದು ಒಟ್ಟು ಕನ್ನಡ ವಾಂಗ್ಮಯಕ್ಕೆ ಹೇಗೆ ಪೂರಕವಾಗಿದೆ ಅನ್ನುವಂತಹ ಕುರಿತಾದಂತಹ ಸಂಶೋಧನೆ. ಶ್ರೇಣಿಯವರ ಯಕ್ಷಗಾನ ಮತ್ತು ನಾನು, ಕುಂಬಳೆ ಸುಂದರರಾಯರ ಸುಂದರ ಕಾಂಡ ಮೊದಲಾದ ಕೃತಿಗಳು ಮುಂಬೈ ಪದವೀಧರ ಯಕ್ಷಗಾನ ಸಮಿತಿಯ HBL ರಾವ್ ಅವರು ಸಂಪಾದಿಸಿದ ಯಕ್ಷಗಾನ ಸಾಹಿತ್ಯ ಸಮ್ಮೇಳನದ ಹಲವು ಸ್ಮರಣ ಸಂಚಿಕೆಗಳು, ಪ್ರಭಾಕರ ಶಿಶಿಲರ ಯಕ್ಷಗಾನ ಕಲಾವಲೋಕನ, ಸುಂದರ ಕೇನಾಜಿಯವರ ಜೋಶಿ ಆಳ ಮನದಾಳ, ಚಂದ್ರಶೇಖರ ಮಂಡೆಕೋಲು ನಿರೂಪಣೆಯ ಯಕ್ಷ ಭಂಡಾರಿ, ನಾ ಕಾರಂತ ಪೆರಾಜಿಯವರ ಹಾಸ್ಯಗಾರನ ಅಂತರಂಗ, ಶೇಣಿ ದರ್ಶನ, ಹೀಗೆ ಹೇಳುತ್ತಾ ಹೋದರೆ ಯಕ್ಷಗಾನವನ್ನು ಕುರಿತು ಚಿಂತಿಸಿದ ಹಲವು ಪುಸ್ತಕಗಳು ಎದುರಾಗುತ್ತವೆ. ಯಕ್ಷಗಾನ ಭೀಷ್ಮ, ಶ್ರೇಣಿ ಗೋಪಾಲಕೃಷ್ಣ ಭಟ್ರ, ಶ್ರೇಣಿ ದರ್ಶನ ಮತ್ತು ಶ್ರೇಣಿ ಚಿಂತನ, ಇದೆರಡು ನಾನು ಸಂಪಾದಿಸಿದಂತಹ ಎರಡು ಪುಸ್ತಕಗಳು. ಶ್ರೇಣಿ ದರ್ಶನ ಎನ್ನುವಂಥದ್ದು ಶ್ರೇಣಿಯವರ ಅರ್ಥಗಾರಿಕೆಯಲ್ಲಿ ಬರುವಂತ ಕೆಲವು ಹೊಳಹುಗಳ ಚಿತ್ರಣ ಅಷ್ಟೆ. ಅವರು ಒಂದೊಂದು ಪಾತ್ರಗಳ ಮೂಲಕ ಆ ಪಾತ್ರಗಳಿಗೆ ಹೊಸತಾದಂತ ಒಂದು ಮರುಸೃಷ್ಟಿಯನ್ನು ಕೊಡ್ತಾ ಇದ್ರು. ಹಾಗೆ ಮರುಸೃಷ್ಟಿಯನ್ನು ಕೊಡ್ತಾ ಇದ್ದಾಗ ಅದನ್ನು ಸಮಕಾಲೀನಗೊಳಿಸಿ ಅವರು ತನ್ನ ಅರ್ಥಗಾರಿಕೆಯಲ್ಲಿ ಹೇಳ್ತಾ ಇರುವಂತ ಒಂದಷ್ಟು ವಿಷಯಗಳನ್ನು ಪ್ರತ್ಯೇಕವಾಗಿ ಹೆಕ್ಕಿ ಅದನ್ನು ಪ್ರಸಂಗ ದ್ವಾರ ಒಂದಷ್ಟು ಪ್ರಸಂಗಗಳಲ್ಲಿ ಇಂಥ ಪ್ರಸಂಗಗಳು ಇಂಥ ಪಾತ್ರಗಳು ಅಂತ ಅದನ್ನಷ್ಟು ಪೋಣಿಸಿದಂತಹ ಪುಸ್ತಕ ಶ್ರೇಣಿ ದರ್ಶನ. ಇನ್ನೊಂದು ಶ್ರೇಣಿ ಚಿಂತನ, ಒಂದೊಂದು ವಿಷಯಗಳ ಬಗ್ಗೆ ಆದರ್ಶ ಗೃಹಸ್ಥ ಹೇಗಿರಬೇಕು ಮತ್ತೆ ಸಾಮಾಜಿಕವಾಗಿ ನಾವು ತೊಡಗಿಸಿಕೊಳ್ಳುವಂತಹ ಬಗೆ ಹೇಗೆ, ಒಂದೊಂದು ಟಾಪಿಕ್ ಇಟ್ಟುಕೊಂಡು ಅವರ ಮಾತುಗಳಲ್ಲಿ ಲಿಪೀಕರಿಸಿದಂತಹ ಪುಸ್ತಕ ಶ್ರೇಣಿ ಚಿಂತನ. ಆಮೇಲೆ ನಮ್ಮ ತೆಂಕುತಿಟ್ಟಿನ ಪ್ರಸಿದ್ಧ ಹಾಸ್ಯಗಾರರಾಗಿರುವಂತಹ ಪೆರೋಡಿ ನಾರಾಯಣ ಭಟ್ಟರ ಕುರಿತಾದಂತಹ ಹಾಸ್ಯಗಾರನ ಅಂತರಂಗ ಹೇಳುವಂತಹ ಪುಸ್ತಕ. ಸುಮಾರು 2002 ಇಸವಿಯಲ್ಲಿ ಅವರನ್ನು ಸಂದರ್ಶಿಸಿ ಇದನ್ನು ಬರೆದದಾಗಿದೆ. ಬರೆಯುವ ಹೊತ್ತಿಗೆ ಅವರ ಕಲಾಯಾನದ ಬಗ್ಗೆ ಅವರಿಗೆ ಒಂದಷ್ಟು ನೆನಪುಗಳು ಕೈಕೊಡ್ತಾ ಇದ್ದವು. ಆಮೇಲೆ ಆ ಪುಸ್ತಕ ಹೊರ ಬಂದ ಮೇಲೆ ಒಂದಷ್ಟು ರೋಚಕ ಸಂಗತಿಗಳನ್ನು ಅವರು ಕೂಡ ನೆನಪು ಮಾಡಿಕೊಳ್ತಾ ಇದ್ರು. ಆಮೇಲೆ ಒಂದಷ್ಟು ದಾಸರ ಬೈಲು ಚನ್ನಯ್ಯನಾಯಕರ ಕುರಿತಾದಂತಹ ಯಕ್ಷಕೋಗಿಲೆ ಹೇಳುವ ಪುಸ್ತಕ, ಮತ್ತೊಂದು ತುಪ್ಪಳ ಮೇಳವನ್ನು ಬಹಳಷ್ಟು ಕಾಲ ನಡೆಸಿ ದಿವಂಗತರಾದಂತಹ ಶೇಷಪ್ಪ ಕುಂಬಳೆ ಅಂತ ಹೇಳುವ ಪುಸ್ತಕ, ಆಮೇಲೆ ಒಂದಷ್ಟು ಕಲಾವಿದರ ಬಗ್ಗೆ ನಾನು ಬರೆದಂತಹ ಸಂಕಲನಗಳು ಹೊರಗೆ ಬಂದಿದೆ. ಪ್ರಜಾವಾಣಿಯ ಕರಾವಳಿ ಪುರವಣಿಯಲ್ಲಿ ಸುಮಾರು 3-4 ವರ್ಷ ದದಿಗಿಣತೋ ಹೇಳುವಂತ ಅಂಕಣದಲ್ಲಿ
ಯಕ್ಷಗಾನದ ಕುರಿತಾದಂತಹ ವ್ಯಕ್ತಿ ಪರಿಚಯ ಅಂದಾಗ ಬಯೋಡೇಟಾ ಹೊರತುಪಡಿಸಿದಂತಹ ವ್ಯಕ್ತಿ ಪರಿಚಯವು ಸೇರಿದಂತೆ ಯಕ್ಷಗಾನದ ಸಮಕಾಲೀನ ಆಗು ಹೋಗುಗಳನ್ನು ಆ ಅಂಕಣದಲ್ಲಿ ನಾನು ಬಿಂಬಿಸ್ತಾ ಇದ್ದೆ. ಇಲ್ಲಿ ಉಲ್ಲೇಖಿತವಾದವುಗಳು ಕೆಲವು ಮಾತ್ರ. ಯಕ್ಷಗಾನ ಪ್ರಸಂಗ ಪ್ರದರ್ಶನ ಕಲಾವಿದ ಕೇಂದ್ರಿತ ಅಧ್ಯಯನಗಳಿಗೆ ಸಾಕಷ್ಟು ಅವಕಾಶಗಳು ಉಳಿದೇ ಇವೆ. ಯಕ್ಷಗಾನ ಒಳ ಹೊರಗುಗಳನ್ನು ಬಲ್ಲ ಅನುಭವಿಗಳು ಇಂತಹ ಕಾರ್ಯಕ್ಕೆ ತೊಡಗಿಕೊಂಡದ್ದು ಮೌಲಿಕ ಪ್ರಬಂಧಗಳ ಬೆಳಕಿಗೆ ಕಾರಣವಾಗಿದೆ. ಸದ್ಯ ಅನೇಕ ಹೊಸ ಸಂಶೋಧಕರು ಯಕ್ಷಗಾನದ ಕಡೆಗೆ ಆಸಕ್ತರಾಗಿದ್ದಾರೆ. ಇದು ಶುಭ ಸೂಚನೆ. ಆದರೂ ಇಂದು ದೊಂದಿ ಬೆಳಕಿನ ದಾರಿಯಲ್ಲಿದ್ದೇವೆ ನಾವು. ಯಕ್ಷಗಾನ ಸಂಶೋಧನೆಯ ಎಲ್ಲೆಗಳು ವಿಸ್ತಾರಗೊಂಡು ಸೂರ್ಯ ಬೆಳಕಿನಲ್ಲಿ ಸಾಗುವಂತಾಗಲಿ ಎಂಬುದು ಯಕ್ಷಗಾನಾಸಕ್ತರ ಕಳಕಳಿ. ಆದಿದೇವ ಜಗನಾಗಮ ಮೂಡಿದ ಯಾದವ ಕುಲ ಮೋಗನ ರೂಪ ವೇದೋದಾರಗದಿರುಪದಿ ವೆಂಗಡ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣ ವೇ ನಮೋ ನಮೋ ನಾರಾಯಣ ನಮೋ ನಮೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಯಕ್ಷಾಂತರಂಗ ಯಕ್ಷ ಲೋಕದೊಳಗೊಂದು ಅಭಿಯಾನದ 26ನೇ ಹೆಜ್ಜೆ ಯಕ್ಷಗಾನದಲ್ಲಿ ಸಂಶೋಧನೆ ಪ್ರಸಾರವಾಯಿತು. ತಾಳಗತಿಯೋ ಕಾಲಗತಿಯ ಕುಣಿಸಿದಂದವ. ಈ ಹೆಜ್ಜೆಗೆ ಬರಹದ ಬೆರಳು ಡಾಕ್ಟರ್ ಧನಂಜಯ ಕುಂಬ್ಳೆ. ನಿರೂಪಣೆ ಪಿಎಸ್ ಸೂರ್ಯನಾರಾಯಣ ಭಟ್ ಹಾಗೂ ಮಂಜುಳಾ ಸುಬ್ರಹ್ಮಣ್ಯ. ಈ ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ಕೆಪಿ ಹೆಗ್ಡೆ, ಪ್ರಸಾದ್ ನಾವಡ, ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ. ಶೀರ್ಷಿಕೆ ಗೀತ ರಚನೆ ಶ್ರೀಧರ ಡಿಎಸ್. ಹಾಡಿದ ಕಲಾವಿದರು ಶ್ರೀಪತಿ ನಾಯಕ್ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು. ನೆರವು ಕೃಷ್ಣಾನಂದ ಹೇರಳ ಮಧೂರು. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು ಪಿಎಸ್ ಸೂರ್ಯನಾರಾಯಣ ಭಟ್.